ವೆಲ್ಕಮ್ ಟು ಲರ್ನರ್ಸ್ ಒನ್ಸ್ ಅಗೇನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ತರ ನಮ್ಮ ಹತ್ರ ಇರೋ ಪಿ ಡಿ ಎಫ್ ನ ಇಮೇಜ್ ಗೆ ಕನ್ವರ್ಟ್ ಮಾಡ್ಬೇಕು, ಜೆ ಪಿ ಜೆ ಆಗ್ಬೋದು ಅಥವಾ ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ಆಗ್ಬೋದು. ಯಾಕಂದ್ರೆ ನಮ್ಗೆ ಎಡಿಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಪಿ ಡಿ ಎಫ್ ಅಲ್ಲಿ ಇದ್ರೆ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅದರಲ್ಲಿ ಇರುವಂತ ಮಾಡೆಲ್ಸ್ ನ ಚೇಂಜ್ ಮಾಡ್ಬೇಕು, ಅದ್ರಲ್ಲಿ ಇರುವಂತ ಯಾವ್ದಾದ್ರು ಎಲಿಮೆಂಟ್ ನ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೋದು. ಓಕೆ, ಅದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಬರ್ಬೇಕು. ಗೂಗಲ್ ಬಂದು ಕನ್ವರ್ಟ್ ಪಿ ಡಿ ಎಫ್ ಟು ಜೆ ಪಿ ಜೆ ಅಂತ ಟೈಪ್ ಮಾಡ್ಬೇಕು. ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಮ ಹತ್ರ ಸ್ಮಾಲ್ ಪಿ ಡಿ ಎಫ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಬರುತ್ತೆ, ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ವೆಬ್ಸೈಟ್ ಇಲ್ಲಿ ಮೇಲ್ಗಡೆ ಬರ್ದೇ ಇದ್ರೆ ಕೆಳಗಡೆ ಎಲ್ಲಾದ್ರೂ ಇರುತ್ತೆ, ಸೊ ಹುಡುಕಾಡ್ಕೊಂಡು ನೀವು ಅದೇ ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕು. ಓಕೆ, ಸೊ ಈ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ತಕ್ಷಣ ಕನ್ವರ್ಟ್ ಪಿ ಡಿ ಎಫ್ ಟು ಜೆ ಪಿ ಜೆ ಅಂತ ಬಂತು. ಮೇಲ್ಗಡೆ ಇನ್ನೊಂದ್ಸತಿ ನೋಡ್ಕೊಳ್ಳಿ, ಸ್ಮಾಲ್ ಪಿ ಡಿ ಎಫ್ ಡಾಟ್ ಕಾಮ್ ಅಂತ ಇದೆ. ಓಕೆ, ಈ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕು. ನೀವು ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಚೂಸ್ ಫೈಲ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಹತ್ರ ಸಾಕಷ್ಟು ಪಿ ಡಿ ಎಫ್ ಗಳಿದೆ, ಇದರಲ್ಲಿ ಯಾವ್ದಾದ್ರು ಒಂದು ಪಿ ಡಿ ಎಫ್ ನ ನಾನು ತಗೋತೀನಿ ಇವಾಗ. ಓಕೆ, ಸೊ ನಾನು ಈ ಒಂದು ಪಿ ಡಿ ಎಫ್ ನ ತಗೋತೀನಿ. ತಗೊಂಡ ಮೇಲೆ ಈ ಪಿ ಡಿ ಎಫ್ ಇದಕ್ಕೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ತಕ್ಷಣ ಕನ್ವರ್ಟ್ ಎಂಟೈರ್ ಪೇಜಸ್ ಅಂತ ಕೊಡುತ್ತೆ, ಇಲ್ಲ ಅಂದ್ರೆ ಎಕ್ಸ್ಟ್ರಾಕ್ಟ್ ಸಿಂಗಲ್ ಇಮೇಜ್. ಯಾವ್ದಾದ್ರು ಒಂದೇ ಪೇಜ್ದು ನಿಮಗೆ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಬೇಕು, ಇಮೇಜ್ ಫಾರ್ಮೆಟ್ ಅಲ್ಲಿ ಬೇಕು ಅಂದ್ರೆ ಅದನ್ನ ನೀವೇನ್ ಮಾಡ್ಬೋದು, ಇದನ್ನ ಕ್ಲಿಕ್ ಮಾಡ್ಕೋಬಹುದು. ಬಟ್ ಈ ಒಂದು ಆಪ್ಷನ್ ನಿಮಗೆ ಬೇಕು ಅಂದ್ರೆ ಅದು ಪ್ರೋ ವರ್ಷನ್ ಅಲ್ಲಿ ಮಾತ್ರ ಸಿಗುತ್ತೆ, ಅಂದ್ರೆ ನೀವು ದುಡ್ಡು ಪೇ ಮಾಡಿ ಆಮೇಲೆ ತಗೋಬೇಕಾಗುತ್ತೆ. ಅದ್ರ ಬದಲು ನೀವು ಇಲ್ಲಿ ಕ್ಲಿಕ್ ಮಾಡಿ ಕನ್ವರ್ಟ್ ಎಂಟೈರ್ ಪೇಜಸ್ ಅಂತ ಕೊಟ್ಟು ಇಲ್ಲಿ ಚೂಸ್ ಆಪ್ಷನ್ಸ್ ಅಂತ ಕೊಡ್ಬೋದು. ಓಕೆ, ಅವಾಗ ಆಟೋಮೆಟಿಕಲಿ ಈ ಕಂಪ್ಲೀಟ್ ಪಿ ಡಿ ಎಫ್ ಏನಾಗುತ್ತೆ, ನಿಮ್ಮ ಜೆ ಪಿ ಜೆ ಫಾರ್ಮೆಟ್ ಗೆ ಕನ್ವರ್ಟ್ ಆಗುತ್ತೆ. ಫ್ರೀ ಕಾರ್ಟೂನ್ ಇಟು ಪ್ಲಸ್ ಗ್ರೂಪ್ ಪ್ಲಸ್ ಒನ್ ನೀವು ಹಾಕಿರುವಂತ ಫೈಲ್ ನೇಮ್ ಇದೆ, ಅದು ಕನ್ವರ್ಟ್ ಆಯ್ತು ಇವಾಗ. ಓಕೆ, ಸೊ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಎಂಟೈರ್ ಫೋಲ್ಡರ್ ಬಂದು ಡೌನ್ಲೋಡ್ ಆಗ್ಬಿಡುತ್ತೆ. ಈ ಡೌನ್ಲೋಡ್ ಆಗಿರೋ ಫೋಲ್ಡರ್ ಹೋಗಿ ನಿಮ್ಮ ಡೌನ್ಲೋಡ್ ಫೈಲ್ ಅಲ್ಲಿ ಕುತ್ಕೊಂಡಿರುತ್ತೆ. ಓಕೆ, ಅಥವಾ ನೀವು ಏನಾದ್ರು ಪ್ರೀ ಸೆಟ್ಟಿಂಗ್ ಮಾಡ್ಬಿಟ್ಟು ನಿಮ್ಮದಾದಂತ ಸಿಸ್ಟಮ್ ಅಲ್ಲಿ ಬೇರೆ ಏನಾದ್ರು ಆಪ್ಷನ್ ಕೊಟ್ಟಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡಿರುತ್ತೆ. ಸೊ ನೀವು ಒಂದ್ಸಲ ನಿಮ್ಮ ಡೌನ್ಲೋಡ್ ಫೋಲ್ಡರ್ ಹೋಗಿ ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಫ್ರೀ ಕಾರ್ಟೂನಿಟೋ ಅಂತ ಬಂದಿದೆ. ಓಕೆ, ಇವಾಗ ಇದ್ರಲ್ಲಿ ಇರುವಂತ ಇಮೇಜಸ್ ನ ನೀವು ಚೆಕ್ ಮಾಡ್ಕೋಬೇಕು, ನೋಡ್ಕೋಬೇಕು ಅಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಟ್ರೆ ಆ ಎಲ್ಲಾ ಇಮೇಜಸ್ ಗಳು ಇಲ್ಲೇ ಓಪನ್ ಆಗಿ ನಿಮ್ ಮುಂದೆ ಬರುತ್ತೆ. ಓಕೆ, ಇವಾಗ ಇದ್ರ ಮೇಲೆ ಹೋವರ್ ಮಾಡಿದ್ರೆ ನೋಡಿ ಐಟಮ್ ಟೈಪ್ ಇಕ್ವಲ್ ಟು ಟೈಪ್ ಜೆ ಪಿ ಜಿ ಫೈಲ್ ಅಂತ ಕೊಡ್ತಾ ಇದೆ. ಅಂದ್ರೆ ಇವಾಗ ಇದು ಪಿ ಡಿ ಎಫ್ ಫೈಲ್ ಆಗಿ ಉಳಿದಿಲ್ಲ, ಇದು ಜೆ ಪಿ ಜಿ ಫೈಲ್ ಆಗಿ ಉಳಿದಿದೆ. ಓಕೆ, ಸೊ ಈ ತರ ಮಾಡಿ ನಿಮ್ಮ ಪಿ ಡಿ ಎಫ್ ಫೈಲ್ ನ ಜೆ ಪಿ ಜಿ ಫೈಲ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ತುಂಬಾ ಈಸಿ ಆಗಿದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕೆ ನಿಮಗೆ ಆನ್ಸರ್ ಕೊಡೋದಕ್ಕೆ ಅಥವಾ ಹೆಲ್ಪ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.